ಆತ್ಮೀಯ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ಇಕ್ವೇಶನ್ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ನೆ, ಒಂದು ಆರ್ ಪಾಯಿಂಟ್ ಬಿಡಿಸಿದ್ವಿ. ಯಾವ ಅಸೆಟ್ ಹಾಕವು, ಯಾವ ಲಯಾಬಿಲಿಟಿ ಹಾಕವು, ಯಾವ ಕ್ಯಾಪಿಟಲ್ ಹಾಕವು ಅನ್ನೋದನ್ನ ನಿಮ್ಮ ಲಿಸ್ಟ್ನಾಗೆ ನೋಡಿ ತಿಳಿದ್ವಿ. ಅದ್ರ ಪ್ರಕಾರ ನಾವು ನಿಮಗೆ ನಿನ್ನೊಂದು ಇಕ್ವೇಶನ್ ಪ್ರಾಬ್ಲಮ್ ಬಿಟ್ಟಿದ್ದೆ ಆರ್ ಮಾಸ. ಇವತ್ತಿನೂ ಮೂಲ ಇಕ್ವೇಶನ್ ಏನ್ ಹೇಳ್ತೈತಿ, ಅಸೆಟ್ ಇಸ್ ಇಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಾಬಿಲಿಟಿ. ಯಾವ ಅಸೆಟ್ ಹಾಕ ಅಸೆಟ್ ತಗೋತೀವಿ, ಯಾವ ಕ್ಯಾಪಿಟಲ್ ಹಾಕೋ ಕ್ಯಾಪಿಟಲ್ ಇಡ್ತೀವಿ, ಲಯಾಬಿಲಿಟಿ ಲಯಾಬಿಲಿಟಿ ಇಕ್ವದಿರಬೇಕು. ದಿಸ್ ಇಸ್ ಕಾಲ್ಡ್ ಇಕ್ವೇಶನ್. ಈಗ ನೀನು ನಾನು ನಿಮ್ಗೆ ತಿಳಿಸಿದ್ವಿ ಮಧ್ಯೆ ರಾಮ ಕಮೀಷನ್ ಬಿಸ್ನೆಸ್ ವಿತ್ ಕ್ಯಾಶ್ ಕಮೆನ್ಸರ್ ಅಂದ್ರೆ ಶಬ್ದ ಸ್ಟಾರ್ಟ್ ಸ್ಟಾರ್ಟ್ ಪ್ರಾರಂಭಿಸು ಇನ್ನೇನು ನಾನು ಸ್ಟಾರ್ಟ್ ಶಬ್ದ ಹಾಕಿದ್ದೀನಿ. ರಾಮ ಅನ್ನವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕ್ಯಾಶ್ ಇವತ್ತು ಕ್ಯಾಶ್ ಅಂದರೆ ಒಂದು ಲಕ್ಷ ಕ್ಯಾಶ್ ಯಾವಾಗಲೂ ಅಸೆಟ್ ಅಸೆಟ್ ಅಂದ್ರೆ ಚಾಲು ಆಗ. ಹಾಗಾದ್ರೆ ನಾವು ಬಿಸ್ನೆಸ್ಗೆ ಕ್ಯಾಶ್ ಹಾಕಿ ನೋಡಿದ್ರೆ ಏನು ಬೇಕು ಹೇಳಿ, ನಾನು ಕ್ಯಾಪಿಟಲ್ ಬೇಕು ಹೇಳಿ ಅಂದ್ರೆ ಕ್ಯಾಪಿಟಲ್ ಅದು ಅದು ಒಂದೇ ಇಕ್ವೇಶನ್ ಏನಿದ್ದವ ಕ್ಯಾಶ್ ಎಷ್ಟು ಹಾಕಿದ್ರು ಒಂದು ಲಕ್ಷ ರೂಪಾಯಿ ಹಂಗಾರೆ ಈ ಒಂದು ಲಕ್ಷ ರೂಪಾಯಿ ಇಕ್ವಲ್ ಆಗ್ತದೆ ನಮಗೆ ಅವಾಗ ಇಲ್ಲಿ ಅದು ಏನು ಬರ್ತಿದೆ ಕ್ಯಾಪಿಟಲ್ ಒಂದು ಲಕ್ಷ ರೂಪಾಯಿ ಬರ್ತು ಅಂದಾಗ ಲಯಬಿಲಿಟಿ ಏನಾದ್ರು ಜೀರೋ ಯಾವ ಲಯಬಿಲಿಟಿ ಇಲ್ಲ. ಹಂಗಾರೆ ಈ ಇಕ್ವೇಶನ್ ನೋಡ್ರಿ ಅಸೆಟ್ ಒಂದು ಲಕ್ಷ ಕ್ಯಾಪಿಟಲ್ ಒಂದು ಲಕ್ಷ ಲಯಬಿಲಿಟಿ ಜೀರೋ ಅಸೆಟ್ ಇಸ್ ಇಕ್ವಲ್ ಟು ಅಂದಾಗ ನಮ್ಗೆ ಏನಾಗ್ತದೆ ಒಂದೇ ಇಕ್ವೇಶನ್ ಒಂದೇ ಇಕ್ವೇಶನ್ ಬ್ಯಾಲೆನ್ಸ್ ಶೀಟ್ ಬರ್ತು ಒಂದು ಲಕ್ಷ ಬರ್ತು. ಸ್ಟಾರ್ಟ್ ಇದ್ದಾಗ ಯಾವಾಗಲೂ ಕಮಿಷನ್ ಸ್ಟಾರ್ಟ್ ಇದ್ರೆ ಇಲ್ಲಿ ಕ್ಯಾಶ್ ಕ್ಯಾಪಿಟಲ್ ಎರಡನೇ ಇಕ್ವೇಶನ್ ಕೊಡ್ತೀವಪ್ಪ ಪೇಡ್ ಇಂಟು ಬ್ಯಾಂಕ್. ಈ ಬ್ಯಾಂಕ್ನಾಗ ರೊಕ್ಕ ಇಡ್ತೇವೆ, ಬ್ಯಾಂಕ್ನಾಗ ನಿಮ್ಮೊಂದು ಅಕೌಂಟ್ ಬೇಕಂದ್ರೆ ಅದು ಸೆಟ್ ನೀವು ಕೊಟ್ಟು ನಾ ಕೊಟ್ಟೆ ಅದು ಬ್ಯಾಂಕ್ ಬ್ಯಾಲೆನ್ಸ್. ಬ್ಯಾಂಕ್ನಾಗ ನಿಮ್ಮ ಬ್ಯಾಲೆನ್ಸ್ ಇದ್ರೆ ಸೆಟ್ ಅಂದಾಗ ನಿಮ್ಮ ಹತ್ತಿರಕ್ಕೆ ರೊಕ್ಕ ಇಟ್ಟದಾಗ ಈಗ ಒಂದು ಲಕ್ಷ ಒಂದು ಲಕ್ಷದಾಗ ನಿಮ್ಮ ಸರ್ಕಾರಿ ಬ್ಯಾಂಕ್ನಾಗ ಇಟ್ಟರಿ. ನಿಮ್ಮ ಕಿಶಿಯಾಗಿರ್ಬೋದಲ್ಲ ಬ್ಯಾಂಕ್ನಾಗ ಇದ್ದಂಗೆ ಅವು ಅದು ಅಸೆಟ್. ಅದರ ಕ್ಯಾಪಿಟಲ್ ಯಾವ ಬದಲಾವಣೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದರೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷದಾಗ 30,000 ಅಲ್ಲಿತ್ತು, 70,000 ಕ್ಯಾಶ್ ನಿಮ್ಮ ಅಂತ ಬಿಟ್ಟು 30,000 ರೂಪಾಯಿ ಬ್ಯಾಂಕ್ನಾಗ ಬಿಟ್ಟು ಟೋಟಲ್ ಮತ್ತು ಒಂದು ಲಕ್ಷ ಅದು ಕೂರಿಸೋದು ಹೇಗಪ್ಪ ಒಂದು ಲಕ್ಷ ಐತಿ. ಇಲ್ಲಿ ಬಂದು ಲೆಸ್ ಕ್ಯಾಶ್ ಕೊಟ್ಟರೆ ಹಂಗಟ್ ಕೊಟ್ರಿ 30,000 ರೂಪಾಯಿ ಕ್ಯಾಶ್ ಕೊಟ್ಟರೆ ಎಷ್ಟು ಉಳಿತು 70,000 ಉಳಿತು ಪ್ಲಸ್ ಅವಾಗ ಏನಾಯ್ತು ಬ್ಯಾಂಕ್ನಾಗ ಕುಳಿತು 30,000 ಟೋಟಲ್ ಮತ್ತೆ ಕುಳಿತು ನಿಮ್ಮದ ಒಂದು ಲಕ್ಷ ಬ್ಯಾಂಕ್ನಾಗ ಇಟ್ಟರೆ ಕ್ಯಾಶ್ ಮೈನಸ್ ಆಗತ್ತೆ ಬ್ಯಾಂಕ್ ಪ್ಲಸ್ ಆಗತ್ತೆ ಮತ್ತೆ ನಮ್ಮ ಏನಾಗ್ತಿಲ್ಲಿ ಕ್ಯಾಪಿಟಲ್ ಆಸ್ ಇಟ್ ಈಸ್ ಎಂಟು ಬರ್ತು ಒಂದು ಲಕ್ಷ ಏನು ಟ್ರಾನ್ಸಾಕ್ಷನ್ ಇಲ್ಲ ಇದು ಜೀರೋ. ಇದು ಎರಡನೇ ಇಕ್ವೇಶನ್ ಇಂಟು ಬ್ಯಾಂಕ್ ಮುಂದೆ ಎಂಟ್ರಿ ಬರೋದು ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ ಕ್ಯಾಶ್ ನ್ಯಾಗ 30,000 ಕಡಿಮೆ ಆಗ್ತದೆ. ಇದು ಮೂರನೇ ತೋರಿಸು ಪರ್ಚೇಸ್ ಅಂದ್ರೆ ಏನಪ್ಪ ಅಂತ ಕರೀರಿ ಏನ್ ಕರಿತಿ ಮಾಡಿದ್ರು ಮೂರು ಸಂದರ್ಭ ಏನಿದ್ರು ಆಸ್ತಿ ಆಸ್ತಿ ನನಗೆ ಹೇಳಿದ್ರು ಖರೀದಿ ಮಾಡಿದ್ರು ಅಂದ್ರೆ ಗೂಡ್ಸ್ ಪ್ಲಸ್ ಮಾಡ್ರಿ ಕ್ಯಾಶ್ ಮೈನಸ್ ಮಾಡ್ರಿ ಕ್ಯಾಪಿಟಲ್ ಏನ್ ಚೇಂಜ್ ಇರುತ್ತೆ. ಖರೀದಿ ಮಾಡಿದ್ರು ಅಂದ್ರೆ ಗೂಡ್ಸ್ ಎಷ್ಟು ಕೆಟ್ಟ ಖರೀದಿ ಮಾಡಿದವ್ರಿ 20,000 20,000 ಕ್ಯಾಶ್ ಮೈನಸ್ ಮಾಡಿ ಸೇಮ್ ಉಳಿತು. ಆದ್ರೆ ಇಲ್ಲಿ ಏನಂದ್ರ ಆನ್ ಕ್ರೆಡಿಟ್ ರೊಕ್ಕ ಕೊಟ್ಟಿಲ್ಲ ನೀವು ಉದ್ರಿ ಆನ್ ಕ್ರೆಡಿಟ್ ಅದೇನು ಉದ್ರಿ ಯಾರಿಂದ ರಾಜುವಿನಿಂದ. ಹಂಗೆ ರಾಜು ಏನಂದ ನಮಗೆ ಕ್ರೆಡಿಟಾ ನಿಮ್ಮೆಲ್ಲ ಕೆಟ್ಟ ಕ್ರೆಡಿಟಾ ಅಂದ್ರೆ ಏನು ಲಯಬಿಲಿಟಿ ನೆನಪು ಬರೀ ಕ್ರೆಡಿಟಾ ಧಣಿಗಳು ಸಾಹುಕಾರರು ಲಯಬಿಲಿಟಿ ಮಾಡ್ತಾರೆ. ಹಂಗಾರೆ ಇಲ್ಲಿ ಹೆಂಗೆ ತೋರಿಸ್ತೀವಪ್ಪ ನಾವು ಪರ್ಚೇಸ್ ಇದ್ರೆ ಯಾವಾಗಲೂ ಕೂಡಿಸ್ ಪ್ಲಸ್ ಸೇಲ್ಸ್ ಇದ್ರೆ ಕೂಡಿಸ್ ಯಾವಾಗಲೂ ಲೆಸ್ ನೆನಪು ಪರ್ಚೇಸ್ ಇದ್ದ ಕೂಡಿಸ್ ಪ್ಲಸ್ ಸೇಲ್ಸ್ ಇದ್ದ ಕೂಡಿಸ್ ಯಾವಾಗಲೂ ಮೈನಸ್ ಪರ್ಚೇಸ್ ಇಪ್ಪ ಕ್ಯಾಶ್ ಇರ್ತಾರೆ ಗೂಡ್ಸ್ ಪ್ಲಸ್ ಕ್ಯಾಶ್ ಮೈನಸ್ ಆನ್ ಕ್ರೆಡಿಟ್ ಇದ್ರೆ ಅಲ್ಲ ಸೇಲ್ಸ್ ಇತ್ತು ತಿಳ್ಕೊರಿ ಸೇಲ್ಸ್ ಇದ್ರೆ ಗೂಡ್ಸ್ ಯಾವಾಗ ಮೈನಸ್ ಕ್ಯಾಶ್ ಪ್ಲಸ್ ತೊಟ್ಟೆ ಕಾಸ್ ಅಂದಾಗ ನಾನು ಪ್ಲಸ್ ಏನ್ ಮಾಡ್ತೀನಿ
डेट के मध्य में तंदर पर गुसा की पसंद के मध्य पैन इधर पॉल कैश इस तंदर माइनस कैश इस तंदर मतलब अच्छा बढ़ते थे बढ़ते ली नाम कैश बढ़ते ला बदली ये इधर बंदों यार वहाँ राजू राजू भी को सेवन मगा ये नाम है क्रेडिटा इतना क्रेडिटा अंदरे लायबिलिटी आवा ಈ ಟೋಟಲ್ ಮಾಡೋಣ ಈ ಈಕ್ವೇಷನ್ ಟೋಟಲ್ ಮಾಡಿದ್ರ 120000 100000 ಮತ್ತು ಇಲ್ಲಿ 20000 ನೋಡಿ ಕೊಡ್ಸಿ 120000 ಅಸೆಟ್ ಇಸ್ ಇಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಕ್ಯಾಪಿಟಲ್ ಪ್ಲಸ್ 120000 ಆತದ ಹೀಗೆ ಇಕ್ವಲ್ ಮಾಡ್ಕೊಂಡು ಹೋಗ್ಬಿಡು ಇದು ಮೂರನೇ ಈಕ್ವೇಷನ್ ನಾಲ್ಕನೇ ಈಕ್ವೇಷನ್ ಬರ್ತನ sold goods to Raju operator cash ಅಂತ ಹೇಳಿದ್ರು sold goods to ಇದು ಹೇಳಿದ್ರು sold goods purchased goods purchased goods ಇದ್ದಾಗ goods plus cash minus ಮಾಡ್ರಿ sold ಇದ್ದಾಗ cash plus ಮಾಡ್ರಿ goods minus ಮಾಡ್ರಿ ಇವತ್ತು ಬೆಲೆ ತೋಣ ಬೆಲೆ ತೋಣ sold ಅಂದಾಗ margin margin ಅಂದ್ರೆ goods ನಮಗೆ ಯಾವಾಗಲೂ less goods ಎಷ್ಟು ಮತ್ತಿದ್ರಿ 15 ಸಕ್ಕೆ ಮತ್ತೆ ಮೊತ್ತ ನಮ್ಮ ಕಡೆ ಬರುತ್ತೆ ಹೌದಾ 0 लाइबिलिटी ಪರ್ಚೇಸ್ ಇದ್ದ ಯಾವಾಗಲೂ ಗೂಡ್ಸ್ ಪ್ಲಸ್ ಕ್ಯಾಶ್ ಮೈನಸ್ ಅಥವಾ ಪರ್ಚೇಸ್ ಇದ್ದ ಗೂಡ್ಸ್ ಪ್ಲಸ್ ಕ್ರೆಡಿಟ್ ಇದ್ದರೆ ಅಲ್ಲಿ ಡೆಬಿಟ್ ಆಗುತ್ತೆ ಸೇಲ್ಸ್ ಇದ್ದಾಗ ಗೂಡ್ಸ್ ಮೈನಸ್ ಕ್ಯಾಶ್ ಪ್ಲಸ್ ಅಥವಾ ಅವನ ವ್ಯಕ್ತಿ ಪ್ಲಸ್ ಆಗುತ್ತೆ ಅಂದಾಗ ಕ್ರೆಡಿಟ್ ಬಂತು ಮತ್ತು 120000 ಬಂತು ಇದು 100000 100000 ಬಂತು ಇದು 20000 ಕ್ಯಾಶ್ ಇಸ್ ಈಕ್ವೇಷನ್ ಬಂತು ನಾಲ್ಕು ಇನ್ನೇ ಈಕ್ವೇಷನ್ ಬಂತು ಬಾಟ್ ಮಷಿನರಿ ಮಷಿನರಿ ಯಾವಾಗ್ರಿ ಯಂತ್ರ ಮಷಿನರಿ ಅಸೆಟ್ ಅಸೆಟ್ ತಂದ ಮಷಿನರಿ ತಂದೀವಿ ಅದಾಗ ಮಷಿನರಿ ತಂದೀವಿ ಅಂದ್ರೆ ಪ್ಲಸ್ ಮಷಿನರಿ ಅದು ಸಾಕಪ್ಪ ಮತ್ತೆ ಮಷಿನರಿ ಕೂಡಿಸಿ 130000 ಹಾಗೆ ಮಷಿನರಿ ತರಬೇಕಾದ್ರೆ ರೊಕ್ಕ ಕೊಟ್ಟಿದ್ದು 10000 ಎಸ್ ಕ್ಯಾಶ್ ಇದೆ 10000 ಕ್ಯಾಶ್ ಎಂತಂದ್ರೆ 100000 ड्रॉइंग्स ड्रॉइंग्स हेंग आरने क्वेश्चन स्वल्प आरने क्वेश्चन ಹದಿನೈದು ನಿಮಗೊಂದು ಎಕ್ಸಾಂಪಲ್ ಒಂದು ವರ್ಕ್ ಕೊಡ್ತೀನಿ ಸ್ವಲ್ಪ ವರ್ಕನ್ನು ನಾನು ಫೋಟೋ ಹಾಕಿ ನಿಮ್ಗೆ ಕೊಡ್ತೀನಿ ಟ್ರೈ ಮಾಡಿರಿ ನಾಳೆ ದಿವಸ ನಾವು ರೂಲ್ ಬಗ್ಗೆ ನೋಡೋಣ ಯಾಕೆ ಮೇನ್ ರೂಲನ್ನು ಮೇನ್ ಬರುತ್ತೆ ಆ ರೂಲನ್ನು ಗಮನಿಸಿಕೊಳ್ಳು ರೂಲ್ ಅಂದಾಗ ಅಸೆಟ್ ಕ್ಯಾಪಿಟಲ್ ಲಯಬಿಲಿಟಿ ಆಮೇಲೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಮೇಲೆ ರೂಲ್ಗಳದು ಡೆಬಿಟ್ ಯಾವಾಗ ಕ್ರೆಡಿಟ್ ಯಾವಾಗ ಭಾಳ ಮಹತ್ವದ ಐತಿ ನಾಳೆ ಈಕ್ವೇಷನ್ ಬಂದ್ರೆ ಸಾಕು ಅಷ್ಟೇ
ಧನ್ಯವಾದಗಳು.